ಪಾಪ ನನ್ನನ್ನು ಗುರುಗಳೆಲ್ಲ ಮಾಡಿದ್ದು. ನಮ್ಮ ಡಿಕ್ಷನರಿ ಆ ಶಬ್ದ ಇಲ್ಲ. ಒಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಯೂತ್ಸ್ ಅಲ್ಲಿ ಹೇಳ್ತಾ ಇತ್ತು, ದೇವರನ್ನ ನಂಬಿದ್ರು ಫ್ಯಾಕ್ಟರ್ ನಂಬಿ, ದೇವರನ್ನ ನಂಬಿದ್ರು ಫ್ಯಾಕ್ಟರ್ನಾರು ನಂಬಿ. ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಿ ಕೇಳದೇನು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಆನಂದ ಕೊಡು, ಮನುಷ್ಯನಿಗೆ ಅಗತ್ಯ ಇರೋದು. ಆರೋಗ್ಯಕ್ಕೆ ಏನ್ ಬೇಕು ಅಂದ್ರೆ ಈ ತರ ಕಬಡ್ಡಿ ಆಟಗಳು ಬೇಕು. ಐಶ್ವರ್ಯಕ್ಕೆ ಏನ್ ಬೇಕಂದ್ರೆ ಉದ್ಯೋಗ ಬೇಕು. ಇನ್ನೊಂದಿರೋದು ಆನಂದ. ಇವೆರಡರಲ್ಲೂ ಬ್ಯುಸಿ ಆದ್ರೆ ಇನ್ನೊಬ್ಬರ ಬಗ್ಗೆ ಜಲಸಿ ಹುಟ್ಟಲ್ಲ, ಅದು ಕಾಂಪ್ಲಿಮೆಂಟ್ ಆಗಿ ಟೂತ್ ಪೇಸ್ಟ್ ಜೊತೆ ಬ್ರಷ್ ಸಿಕ್ಕಿದಾಗ ಸಿಗುತ್ತೆ ಅಲ್ವಾ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಾ, ಇಲ್ಲಿ ನಮ್ಮ ಆರತಿ ಅಮ್ಮ ಇದ್ದಾರೆ, ಧರ್ಮೇಶ್ ಇದ್ದಾರೆ. ಆರತಿ ಅಮ್ಮನ ಇವತ್ತು ವುಮೆನ್ಸ್ ಡೇ, ಹಾಗಾಗಿ ಅವರ ಎಕ್ಸಾಂಪಲ್ ತಗೊಳ್ತೀವಿ. ಕಾಣದ್ದು ಫ್ಯಾಕ್ಟ್ ಇಟ್ಕೊಳ್ಳೋದು ಯಾಕೆ, ಅವರಿಗೆ ನಾವು ಯಾವಾಗಲೂ ಇಂದಿರಾ ಗಾಂಧಿ ಹೋಲಿಸ್ತಾ ಇರ್ತೀವಿ. ಒಂದು ಈಗಷ್ಟೇ ಅವ್ರ ಹತ್ರ ಹೇಳಿದೆ, ಹೆಚ್ಚು ಕಮ್ಮಿ ಈ ಅಂತಾರಾಷ್ಟ್ರೀಯ ಅನ್ನೋ ಶಬ್ದ ಎಲ್ಲರೂ ಮಲೆನಾಡಲ್ಲಿ ತಕ್ಕ ಮಟ್ಟಿಗೆ ಯಾರಿಗಾರು ಹೇಳಬಹುದು ಅಂದ್ರೆ ದಾರ್ತಿ ಕೃಷ್ಣ ಅವರಿಗೆ ಹೇಳಬಹುದು. ಹತ್ತು ಜನ ಮಿನಿಸ್ಟ್ರುಗಳು ಹೋಗಿ ಮಾಡೋ ಕೆಲಸ ಪಕ್ಷ ಬಿಟ್ಟು ಮಾತಾಡ್ತಾ ಇರೋದು, ಸೆಂಟ್ರಲ್ ಅಲ್ಲಾಗ್ಲಿ ಸ್ಟೇಟ್ ಅಲ್ಲಾಗ್ಲಿ ಪ್ರಾಕ್ಟಿಕಲಿ ನಾನು ನೋಡಿ ಹೇಳ್ತಾ ಇರೋದು. ಅವರೊಬ್ರೆ ಮಾಡ್ಕೊಂಡ್ ಬರ್ತಾರೆ, ಮತ್ತೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ಈ ತುಂಬಿದ ಕೊಡ ತುಳುಕಲ್ಲ ಅಲ್ವಾ. ಒಂದ್ಸಾರಿ ಅಧ್ಯಕ್ಷ ಆದ್ರೆ ಅವನನ್ನು ಹಿಡಿಲಿಕ್ಕೆ ಆಗಲ್ಲ, ಅವನಿಗೆ ಇದ್ದು ದೇವರೆಲ್ಲ ಮೈ ಮೇಲೆ ಬರ್ತಾ ಇದ್ರು. ನಮ್ಮ ಮಲೆನಾಡಿನ ದೋಷ ಅದು. ಒಂದ್ ಸಣ್ಣ ಪಂಚಾಯತ್ ಇದ್ರು, ತಾಲೂಕೆಲ್ಲ ಆಗೋದು ಬೇಡ. ಅವ್ರ ತಂದೆ ಮಿನಿಸ್ಟರ್ ಇದ್ರು, ನಮ್ಮ ಶೃಂಗೇರಿ ಬಾಬಾ ಎಲ್ಲ ಬೋರ್ವೆಲ್ ನೋಡಿದವ್ರು ಅವರ ಮೂಲಕ. ಯಾಕೆ ಮೆನ್ಷನ್ ಮಾಡಿದೆ ಅಂದರೆ, ಒಂದು ಹೆಣ್ಣು ಏನೆಲ್ಲ ಮಾಡ್ಬೋದು, ಯಾಕೆ ಅದು ಗಂಡಸರಿಗೆ ಕಮ್ಮಿ ಅದೆಲ್ಲ ಮಾಡಕ್ಕೆ. ಹೆಣ್ಣು ತನದಲ್ಲೇ ಉಂಟು ದಯೆ, ಹೆಣ್ಣಂದ್ರೆ ಕಂಪ್ಯಾಷನ್. ಇವತ್ತು ನಮ್ಮ ಜಗತ್ತಲ್ಲಿ ಶಾಸ್ತ್ರ ಸಂಸ್ಕಾರ ತಕ್ಕ ಮಟ್ಟಿಗೆ ಭಾರತೀಯ ಗುಣಗಳೇನಾದ್ರು ಉಳಿದಿದ್ರೆ ಅದು ಹೆಣ್ಣು ಮಕ್ಕಳಿಂದ. ಈಗಷ್ಟೇ ನಮ್ಮ MC ಹೋದ್ರು, ಅವರನ್ನು ದೂರದಿಂದ ಅವ್ರಿಗೆ ಟೀಮ್ ಇವತ್ತು ಬಂದಾಗ ನೋಡಿದೆ, ನೋಡಿದ್ರೆ ಹೆಂಗ್ ಕಾಣುತ್ತೆ, ನಮಸ್ಕಾರ ಮಾಡೋಣ ಅಂತ. ಕಾರಣ ಅವ್ರ ಹಾಗೆ ಅವ್ರ ಕಲ್ಚರ್ ಅನ್ನ ರೂಪಿಸ್ಕೊಂಡಿದ್ದಾರೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, MBA MBBS BE ಇಟ್ ಈಸ್ ನಾಟ್ ದ ಮೆಚ್, ಅದನ್ನು ಓದಿದ ತಕ್ಷಣ ಹಿ ಇಸ್ ನಾಟ್ ಮೆಚ್ಯೂರ್. ನಿಜವಾದ ಮೆಚ್ಯೂರಿಟಿ ಏನಂತ ಹೇಳಿದ್ರೆ, ಹೌ ವಿ ಲೀಡ್ ದ ಲೈಫ್ ಅಲ್ವಾ. ನಾವೀಗ ಬರ್ತಾ ನಮಸ್ಕಾರ ಮಾಡಿ ಈಚೆ ನಿಂತೆ ಕಾರಣ ಎಷ್ಟು, ಇಲ್ಲಿ ಯಾರಿದ್ದಾರೆ ಅಂತಲ್ಲ, ಅದು ನನ್ನ ಎಥಿಕ್ಸ್. ಐ ಆಮ್ ಆಲ್ವೇಸ್ ಬಿಲೀವಿಂಗ್ ಇನ್ ಇಂಟಿಗ್ರೇಷನ್, ಎಲ್ಲರೊಳಗೂ ಒಬ್ಬನೇ ಇರು. ಭಗವದ್ಗೀತೆಯನ್ನು ಒಪ್ಪಿ ಅಂದ್ರೆ ಭಗವದ್ಗೀತೆಯಲ್ಲಿರೋ ಲಾಜಿಕ್ ಅನ್ನು ಅಣ್ಣ ಒಪ್ಪು, ಏಕೋ ದೇವ ಸರ್ವಭೂತೇಶು ಕೂಡ. ಪ್ರತಿಯೊಬ್ಬರಲ್ಲೂ ಒಂದೇ ಬೆಳಕಿದೆ, ಎಲ್ಲ ಬಲ್ಪಲ್ಲೂ ಒಂದೇ ಬೆಳಕಿದೆ. ಇದು ದೊಡ್ಡದು, ಅದು ಸಣ್ಣದು, ಈ ಮೈಕ್ ಸಣ್ಣದು, ಅದು ಇಮ್ಯಾಜಿನ್ ಮಾಡಿದ್ರೆ ಮಾತ್ರ. ಫ್ಯಾಕ್ಟ್ ಏನು, ಕರೆಂಟ್ ಒಂದು. ನನ್ನೊಳಗೆ ಒಳ್ಳೆತನ ಇದ್ರೆ ಎಲ್ಲರೊಳಗೂ ಅದು ಹುಡ್ಕೊಂಡು. ಮತ್ತೆ ಆ ಹುಡುಗಿ ಉದ್ಘಾಟನೆ ಮಾಡಿಸಿದ ಕಾರಣ ಇಷ್ಟೇ, ಸಣ್ಣ ಮಕ್ಕಳ ಮನಸ್ಸು ಇನ್ನೋಸೆಂಟ್, ದೇ ಆರ್ ನಾಟ್ ಇಂಟೆಲಿಜೆಂಟ್. ದೊಡ್ಡವರಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ, ಇವ್ರ ಜೊತೆಗೆ ತಗೊಂಡು ಸೆಲ್ಫಿ ತಕೊಂಡ್ರೆ ನಾಳೆ ಎಲ್ಲಿ ವರ್ಕೌಟ್ ಆಗುತ್ತೆ, ಇವ್ರನ್ನ ಮಾತಾಡಿಸಿದ್ರೆ ನಾಳೆ ನನ್ಗೆ ಯಾವ ಬಿಸ್ನೆಸ್ ಕನೆಕ್ಟಿವಿಟಿ ಸಿಗುತ್ತೆ. ದೀಸ್ ಆಲ್ ದ ನಾನ್ ಸೆನ್ಸ್ ನಮ್ಮ ತಲೆಯಲ್ಲಿ, ತುಂಬಾ ಓದೋರ್ ತಲೆಯಲ್ಲಿ ಇದೆಲ್ಲ ಇರುತ್ತೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಕ್ರೇಜ್ ಅಂತ ಹೇಳೋದು. ಸೊ ನೋಡಿ, ನಮ್ಮ ಎಲ್ಲ ದೇವತೆಗಳನ್ನು ಲಕ್ಷ್ಮಿ ಹೆಣ್ಣು, ವೇದಮಾತೆ ಹೆಣ್ಣು, ಶಕ್ತಿ ದೇವತೆ ಹೆಣ್ಣು, ನಿಮ್ಮ ಊರಿನ ಅಧಿದೇವತೆ ಹೆಣ್ಣು, ಮತ್ತೆ ಜಾಸ್ತಿ ಹೆಂಗಸರ ಹೆಣ್ಣು ದೇವತೆಗಳ ಕಾವಲಿ ಇರೋ ಊರಿ ನಿಮ್ಮ ತೀರ್ಥಳ್ಳಿ, ಏಳೆಂಟು ಬಲ್ಲಕ್ಕಿ ಇರಬೇಕು. ಮೊನ್ನೆ ನಾವೊಬ್ರು ಸೈಂಟಿಸ್ಟಿಕ್ ಕೇಳಿ ಇಸ್ರೋದವ್ರು, ಸರಿ ನೀವು ಹೇಳ್ತೀರಿ ಕರೆಂಟ್ ಎಂತ
ನಾನ್ ಕಂಡಕ್ಟಿವ್ ಮ್ಯಾಟರ್ ಅಲ್ಲಿ ಮೂಮೆಂಟ್ ಇರಲ್ಲ ಅಂತ ಹೇಳಿ. ಮರ ನಾನ್ ಕಂಡಕ್ಟಿವ್ ಆದ್ರೆ ಮೂಮೆಂಟ್ ಇದೆಯಲ್ಲ ಇಲ್ಲಿ ಪಲ್ಲಕ್ಕಿಗಳಿಗೆ, ಹೌ ಯು ವಿಲ್ ಆನ್ಸರ್ ಅಲ್ವಾ? ಸೊ ಹೆಣ್ಣನ್ನ ತಿರಸ್ಕಾರ ಮಾಡೋದು ಈ ಪ್ರೋಗ್ರಾಮ್ಗಳಿಂದೆಲ್ಲ ಹೋಗುತ್ತೆ. ಯಾಕಂದ್ರೆ ಈಗಷ್ಟೇ ನಮ್ಮ ಅಧ್ಯಕ್ಷರು ನಯನಾ ಶೆಟ್ಟಿ ಅವರಲ್ವಾ, ಅವ್ರ ಹೆಸರು ನಯನಾ ಶೆಟ್ಟಿ, ಅವ್ರು ಈಗಷ್ಟೇ ಹೇಳಿದ್ರು ನಾವೆಲ್ಲ ಹೆಣ್ಮಕ್ಳು ಸೇರಿ, ಅವರೇ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಹೆಸರು, ಭಗವದ್ಗೀತೆ ಹೆಸರು. ಹಾಗಾಗಿ ಇವರೆಲ್ಲ ಬರೀ ಅಡುಗೆ ಮನೆಗೆ ಅವರನ್ನು ಸೀಮಿತ ಮಾಡಿಕೊಳ್ಳದೆ, ವಿಮ್ ಸೋಪಿಗೆ ಸೀಮಿತ ಮಾಡಿಕೊಳ್ಳದೆ, ಮುಕ್ತಾಸಿರಿಯಲ್ಲಿಗೆ ಸೀಮಿತ ಮಾಡಿಕೊಳ್ಳದೆ, ಈ ಮಟ್ಟದ ಕನ್ಸ್ಟ್ರಕ್ಟಿವ್ ವರ್ಕ್ಸ್ಗಳು ಮಾಡಿದಾಗ ಹೆಣ್ಮಕ್ಳಲ್ಲಿ ಇರೋ ಎಷ್ಟೋ ಜನ ನಾಲ್ಕು ಉಪಯೋಗ ಆಗುತ್ತೆ. ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ, ನಿಮ್ಮಲ್ಲಿ ಒಗ್ಗಟ್ಟು ಬೆಳೆಯುತ್ತೆ. ಕಲವು ಸಂಗ್ರಹ ಮೊದಲೇ ಯಾರಾದ್ರೂ ಒಂದು 10 ವರ್ಷದ ಹಿಂದೆ ತೀರ್ಥಳ್ಳಿಗೆ ಯಾರಾದ್ರೂ ಹೆಣ್ಮಕ್ಳಿಗೆ ಹೊಡೆದ್ರೆ ಯಾರು ಕೇಳೋರು ಇರ್ತಾರೆ? ಈಗ ಯಾರ್ಯಾರು ಮುಟ್ಟಿದ್ರೆ ನಿಮ್ಮ ಇಡೀ ಸಂಘಟನೆಯವ್ರು ಹೋಗಿ ಅವನಿಗೆ ಗೋಬಿ ಮಂಜೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟು ಬರ್ತೀವಿ ಅಲ್ವಾ? ಇನ್ನೂ ಜಾಸ್ತಿ ಮಾಡಿದ್ರೆ ಅವನನ್ನು ಮಸಾಲ ಪೂರಿ ಮಾಡಿಬಿಡ್ತೀವಿ. ಈಗ ಹೆಣ್ಮಕ್ಳ ಮೇಲೆ ತಿರಸ್ಕಾರ ಮಾಡ್ಲಿಕ್ಕೆ ಹೆದರುತ್ತಾನೆ. ಒಂದು ಹೆಣ್ಣು ಒಂದು ಎಂಟರ್ಪ್ರಿನರ್ ಆಗಿ ಬೆಳಿಬೇಕಾದ್ರೆ ಹಿಂದೆ ಕಾಲು ಎಳಿತಿದ್ರು, ಅವಳಿಗೆ ಯಾಕಪ್ಪ ಈ ಬೋಟಿಕ್ಸ್, ಬಟ್ಟೆ ಅಂಗಡಿ ಯಾಕೆ, ಹೋಟೆಲ್ಸ್ ಯಾಕೆ? ರಾಮೇಶ್ವರ ಕೆಫೆ ಮೊನ್ನೆ ಎಲ್ಲ ಬಂದಲ್ಲ, ಅದನ್ನು ಶುರು ಮಾಡಿದ್ದು ಒಂದು ಹೆಣ್ಣುಡಿ, ಅವಳು ಸಿಹಿ ಆಗಿದ್ದು ಒಂದು ಹೆಣ್ಣುಡಿಗೆ ಶುರು ಮಾಡಿ. ಯಾವ ಮಟ್ಟಕ್ಕೆ ಕಾಂಪಿಟೇಷನ್ ಕೊಟ್ಟರು ಅಂದರೆ ಬಾಂಬ್ ಇಡೋ ತಂಗು ಹೋಯ್ತದೆ. ಹೆಣ್ಣಿನ ತಾಕತ್ತಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟು ಅಲ್ವಾ? ಒಂದು ಹೆಣ್ಣು ಮನೇಲಿ ಇಲ್ಲ ಅಂದರೆ ಒಂದು ವಾರ ಬಿಟ್ಟು ಆ ಮನೆಗೆ ಹೋಗಿ ಈ ಆಹಟ್ ಅಂತ ಒಂದು ಸೋನಿಲಿ ಮೊದಲೊಂದು ಸೀರಿಯಲ್ ಬರ್ತಿತ್ತು ಭೂತದ್ದು, ಆ ಥರ ಇರುತ್ತೆ ಆ ಮನೆ. ಒಂದು ಗಂಡಸು ಮನೇಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಮನೆ ಕನ್ನಡಿಯಾಗೇ ಇರುತ್ತೆ. ಯಾಕೆ ಗಂಡಸರಲ್ಲಿ ಒಂದು ಸಣ್ಣದ ಗುಣ ಉಂಟು, ಈ ಬದಿ ನಾನು ಗಂಡು ಮತ್ತು ಸಣ್ಣ ಲೇಜಿನೆಸ್. ಹೆಣ್ಣುಮಕ್ಕಳಲ್ಲಿ ಹಾಗಿರೋದು, ಎಂಥ ಶ್ರೀಮಂತರ ಮನೆ ಹೆಣ್ಣುಮಗು ಆದರೂ ಬೆಳಗ್ಗೆ ಹಿಡಿ ಹಿಡಿದೊಂದು ರಂಗೋಲಿ ಹಾಕ್ತಾಳೆ. ಸಿಟಿಗೆ ಕಂಪೇರ್ ಮಾಡಬೇಡಿ, ಸಿಟಿಲಿ ಈಗ ಹೆಣ್ಣು ಮಕ್ಕಳು ತರ ಅನ್ನೋದು. ಈಗ ಆರ್ಟಿಫಿಷಿಯಲ್ ಫ್ಲವರ್ ಅಂತಂದು ಬರುತ್ತಲ್ಲ ಇಲಾಖೆ ಬಂದು ನೋಡ್ಲಿಕ್ಕೆ ದೂರದಿಂದ ಒಳ್ಳೆ ಫೋಕಸ್, ಹತ್ರ ಹೋದ್ರೆ ಅದು ಹೂವಲ್ಲ. ವಿತೌಟ್ ಎಥಿಕ್ಸ್ ಹೆಣ್ಣು ಅಂದರೆ ಐದು ಗುಣ, ಸಹನೆ, ದಯೆ, ಲಜ್ಜೆ, ಭಯ, ಭಕ್ತಿ. ಈ ಐದು ಎಥಿಕ್ಸನ್ನು ಸೇರಿದರೆ ಅವನನ್ನು ಹೆಣ್ಣು ಅಂತ.